ಇನ್ನು ದೇಶಾದ್ಯಂತ ಅಥವಾ ರಾಜ್ಯಾದ್ಯಂತ ಲಾಕ್ಡೌನ್ ಆಗುತ್ತೆ ಅಂತ ಸಾಕಷ್ಟು ಜನ ಭಾವಿಸಿದ್ರು ಆದರೆ ಲಾಕ್ಡೌನ್ ಅನ್ನು ರಾಜ್ಯ ಸರ್ಕಾರ ಘೋಷಣೆ ಮಾಡಿಲ್ಲ ಅದು ಕೂಡ ಮೋದಿ ನಿನ್ನೆ ಭಾಷಣವನ್ನ ಮಾಡಿದ್ರು ಆ ಸಂದರ್ಭದಲ್ಲಿ ಮೋದಿಯ ಅಣತಿಯಂತೆ ಅಥವಾ ಸಲಹೆಯಂತೆ ಲಾಕ್ಡೌನ್ ಅನ್ನು ರಾಜ್ಯ ಸರ್ಕಾರ ಮಾಡಿಲ್ಲ ಕೊರೋನಾ ಕಂಟ್ರೋಲ್ ಗೆ ವೀಕೆಂಡ್ ಕರ್ಫ್ಯೂ ಮೊರೆ ಹೋಗಿದೆ ರಾಜ್ಯ ಸರ್ಕಾರ ರಾತ್ರಿ 9 ರಿಂದ ಬೆಳಗ್ಗೆ 6 ಗಂಟೆವರೆಗೂ ಕೂಡ ವೀಕೆಂಡ್ ಲಾಕ್ಡೌನ್ ಅನ್ನು ಜಾರಿ ಮಾಡಲಾಗಿದೆ ಶುಕ್ರವಾರ ರಾತ್ರಿ 9 ರಿಂದ ಸೋಮವಾರ ಬೆಳಗ್ಗೆ 6 ರವರೆಗೆ ವೀಕೆಂಡ್ ಲಾಕ್ಡೌನ್ ಆಗಿರುತ್ತೆ ಇನ್ನು ವೀಕೆಂಡ್ ಲಾಕ್ಡೌನ್ ಜೊತೆಗೆ ನೈಟ್ ಕರ್ಫ್ಯೂ ಅನ್ನು ಕೂಡ ಜಾರಿ ಮಾಡಿದೆ ಸರ್ಕಾರ ಹಾಗಾಗಿ ಇದು ಮೇ 4 ರವರೆಗೆ ರಾಜ್ಯಾದ್ಯಂತ ನೈಟ್ ಕರ್ಫ್ಯೂ ಜಾರಿಯಲ್ಲಿರುತ್ತೆ ರಾತ್ರಿ 9 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ಕೂಡ ಈ ನೈಟ್ ಕರ್ಫ್ಯೂ ಜಾರಿಯಲ್ಲಿರುತ್ತೆ ಇದನ್ನ ಸಾರ್ವಜನಿಕರು ಗಮನಿಸಬೇಕು ಬಾರ್ ರೆಸ್ಟೋರೆಂಟ್ ಗಳಲ್ಲಿ ಪಾರ್ಸೆಲ್ ಗೆ ಮಾತ್ರ ಅವಕಾಶ ಇರುತ್ತೆ ಸಿನಿಮಾ ಹಾಲ್ ಪಬ್ ಜಿಮ್ ಸ್ವಿಮ್ಮಿಂಗ್ ಪೂಲ್ ಎಲ್ಲವೂ ಕೂಡ ಬಂದ್ ಆಗಿರುತ್ತೆ ಮಾರುಕಟ್ಟೆಗಳ ಸ್ಥಳಾಂತರ ಆಗುತ್ತೆ ಶಾಲಾ ಕಾಲೇಜುಗಳು ಕೂಡ ಬಂದ್ ಆಗುತ್ತೆ ಗಮನಿಸಬೇಕು ವಿಧಾನಸೌಧ ವಿಕಾಸಸೌಧದಲ್ಲಿ ಕೆಲಸ ಮಾಡುವ ಸಿಬ್ಬಂದಿಯನ್ನು ಕೂಡ ಕಡಿತ ಮಾಡಲಾಗಿದೆ ದೇವಸ್ಥಾನ ಚರ್ಚ್ ಮಸೀದಿಗಳು ಪೂರ್ಣ ಪ್ರಮಾಣದಲ್ಲಿ ಬಂದ್ ಆಗಿರುತ್ತೆ ಇದರ ಜೊತೆಗೆ ಮದುವೆ ಸಮಾರಂಭಕ್ಕೆ ಜನರ ಮಿತಿಯನ್ನ ಮಿತಿಗೊಳಿಸಲಾಗಿದೆ ಹಾಗೆ ಇಂಡೋರ್ ಕಾರ್ಯಕ್ರಮಕ್ಕೆ 50 ಮಂದಿಗೆ ಮಾತ್ರ ಅವಕಾಶ ಇರುತ್ತೆ ಇನ್ನು ಹೊರಾಂಗಣ ಮದುವೆ ಕಾರ್ಯಕ್ರಮಗಳಿಗೆ 100 ಮಂದಿಗೆ ಮಾತ್ರ ಅವಕಾಶ ಇರುತ್ತೆ ಇದರ ಜೊತೆಗೆ ಅಂತ್ಯ ಸಂಸ್ಕಾರ ಸ್ಥಳದಲ್ಲಿ 20 ಮಂದಿಗೆ ಮಾತ್ರ ಅವಕಾಶವನ್ನ ಕಲ್ಪಿಸಲಾಗಿದೆ ಬಸ್ನಲ್ಲಿ ಶೇಕಡ 50ರಷ್ಟು ಪ್ರಯಾಣಿಕರಿಗೆ ಮಾತ್ರ ಅವಕಾಶ ಇರುತ್ತೆ ಈ ಎಲ್ಲಾ ಮಾರ್ಗಸೂಚಿಗಳನ್ನು ಗಮನಿಸಬೇಕಾಗಿದೆ ವೀಕೆಂಡ್ ನಲ್ಲಿ ಕರ್ಫ್ಯೂ ಹೇಗಿರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡ್ತಾ ಇದೀವಿ ಇನ್ನು ಆಹಾರ ವಸ್ತು ಅಥವಾ ಹಣ್ಣು ತರಕಾರಿ ಹಾಲು ಮತ್ತಿತರ ಅಂಗಡಿ ಬೆಳಿಗ್ಗೆ 6 ರಿಂದ ರಾತ್ರಿ 10ರವರೆಗೂ ಕೂಡ ಓಪನ್ ಆಗಿರುತ್ತೆ ಹೋಟೆಲ್ ಗಳಿಂದ ಪಾರ್ಸೆಲ್ ನ ಪಡೆಯೋದಕ್ಕೆ ಮಾತ್ರ ಅವಕಾಶ ಇರುತ್ತೆ ಇನ್ನು ಈಗಾಗಲೇ ಹೇಳಿದಂತೆ ಮದುವೆಗೆ 50 ಜನ ಅಂತ್ಯಕ್ರಿಯೆಗೆ 20 ಜನ ಅಷ್ಟೇ ಭಾಗಿಯಾಗಬೇಕು ಅದು ಕೂಡ ಇಂಡೋರ್ ನಲ್ಲಿ 50 ಜನ ಇರ್ತಾರೆ ಇನ್ನು ಔಟ್ಡೋರ್ ಮದುವೆ ಸಮಾರಂಭ ಮಾಡ್ತೀರಾ ಅಂತ ಹೇಳಿದ್ರೆ ಕೇವಲ 100 ಜನರಿಗೆ ಮಾತ್ರ ಅವಕಾಶ ಇರುತ್ತೆ ಇನ್ನು ನಿರ್ಮಾಣ ಕಾಮಗಾರಿಗಳನ್ನು ಕೂಡ ನಡೆಸುವುದಕ್ಕೆ ಅವಕಾಶ ಇರೋದಿಲ್ಲ ಅಂದರೆ ನೈಟ್ ಕರ್ಫ್ಯೂ ಯಾವಾಗೆಲ್ಲ ಇರುತ್ತೆ ಅವತ್ತು ನಿರ್ಮಾಣ ಕಾಮಗಾರಿಗಳನ್ನು ಕೂಡ ನಡೆಸುವುದಕ್ಕೆ ಅವಕಾಶ ಇರೋದಿಲ್ಲ ವೀಕೆಂಡ್ ನೈಟ್ ಕರ್ಫ್ಯೂನಲ್ಲಿ ಇದನ್ನು ಸಾರ್ವಜನಿಕರು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಈಗಾಗಲೇ ಟಫ್ ರೂಲ್ಸನ್ನು ಜಾರಿ ಮಾಡಲಾಗಿದೆ ಲಾಕ್ಡೌನನ್ನು ಮಾತ್ರ ಸರ್ಕಾರ ಮಾಡಿಲ್ಲ ಈಗಾಗಲೇ ಮೋದಿ ಹೇಳಿದರು ಲಾಕ್ಡೌನನ್ನು ಕೊನೆಯ ಅಸ್ತ್ರವಾಗಿ ಪ್ರಯೋಗ ಮಾಡಬೇಕು ಜನರು ಹೆಚ್ಚು ಜಾಗೃತರಾಗಿರಬೇಕು ಕೊರೋನಾವನ್ನು ನಿಯಂತ್ರಣ ಮಾಡುವಲ್ಲಿ ಸಾಮಾಜಿಕ ಅಂತರವನ್ನು ಪಾಲನೆ ಮಾಡಬೇಕಾಗುತ್ತೆ ಈಗಾಗಲೇ ದೇಶಾದ್ಯಂತ 2ನೇ ಅಲೆ ಎದ್ದಿರೋದ್ರಿಂದ ಬಹಳ ಸಂಕಷ್ಟದ ದಿನಗಳನ್ನು ಎಲ್ಲರೂ ಕೂಡ ಎದುರಿಸ್ತಾ ಇದ್ದೀವಿ ಹಾಗಾಗಿ ಲಾಕ್ಡೌನ್ ಒಂದೇ ಇದಕ್ಕೆ ಪರಿಹಾರ ಆಗಿರೋದಿಲ್ಲ ಹಾಗಾಗಿ ನಮ್ಮ ಜಾಗೃತಿಯಲ್ಲಿ ನಾವು ಇರಬೇಕು ಅಂತ ಹೇಳಿ